ಈಗ ಬೇರೆ ತಂದ್ರಿ ಲೆಕ್ಕ. ಮತ್ತ ನಿಮ್ಮ ಗಾಂಧಾರಿಗೆ ಗಣಸರು ಸಿಗ್ಲಿಲ್ಲ, ನಾ ಹೋಂತನ ಯಾಕೆ ಸಿಕ್ತತ್ತ? ಹೋಂತ ಯಾಕೆ ಮದುವೆ ಆಗ್ಯಾಳತ್ತ? ಆಕಿ ಯಾಕೆ ಹೋಂತಿನ ಸಂಗಟ ಲಗ್ನ ಆಗೈತಿ ಅನ್ನೋದು ಅದ್ರ ತಳ ಗೊತ್ತಿದ್ದಂಗ ಕಾಣಂಗಿಲ್ಲ ನನಗೆ. ಇಲ್ಲ, ಯಾವ ಗಾಂಧಾರ ದೇಶದ ರಾಜ ಸುಬಾಲ, ಅವನ ಮಗಳ ಗಾಂಧಾರಿ. ಗಾಂಧಾರಿ ಸುಬಾಲನ ಹೊಟ್ಟಿಲೆ ಜನ್ಮ ತಾಳಿ ಯಾರ ಗಾಂಧಾರಿ ಹೊಟ್ಟಳು. ಹುಟ್ಟಿದ ತಕ್ಷಣ ಏನ್ ಮಾಡ್ರ? ಈಗ ನೋಡ್ರಿ, ನಾವು ನೀವು ಒಂದ್ ಅಗದ ಮಾಡ್ತೀವಿ. ಹೆಂಗ? ಮನ್ಯಾಗ ಕೂಸ್ ಹುಟ್ಟಿತಂದ್ರೆ ಇದರ ಜನ್ಮ ಕುಂಡ್ಲಿ ಒಳಗ ಏನ್ರ ದೋಷ ಐತಿ ಅಂತ ಹೇಳಿ ಇದರ ಜಾತಕ ತಗಸಿ ನೋಡ್ಲಕ್ ಹೇಳ್ತೀವಿ. ಎಲ್ಲಿ? ಪಂಡಿತರ ಕಡೆ. ಪಂಡಿತರ ಕಡೆ. ಅವನು ಒಂದ್ ಅಗದ ಮಾಡಿದ. ಯಾರು? ಈಕಿ ಗಾಂಧಾರಿ ಹುಟ್ಟಿಳಲ್ಲ ಸುಬಾಲ ಇದ್ದವ್ ರಾಜ, ನನ್ನ ಮಗಳ ಜಾತಕದೊಳಗೆ ಏನ್ರ ದೋಷ ಐತಿ ಅಂತ ಹೇಳಿ ತಿಳ್ಕೊಂಡ ಆಕಿ ಜಾತಕ ತಗೊಂಡ ಹುಟ್ಟಿರುವಂತ ತಾರೀಕ ದಿವಸ ಟೈಮ ಎಲ್ಲ ತಗೊಂಡ ಪಂಡಿತರ ತೇಕ ಹಾದ ಹಾದ ಪಂಡಿತರ ಮುಂದೆ ಎಲ್ಲ ಇಟ್ಟ. ಅಪ್ಪ ದೊಡ್ಡ ಮದನತ್ರಿ. ಹಾಂ, ದೊಡ್ಡ ಮದ ಆಮ್ಯಾಗ ದೊಡ್ಡ ಮಾತನು. ಈಗ ಬಂದು ಸುದ್ದಿ ಭಾಳ ಚಂದ ಹೇಳುಗೇನಿಪ್ಪ. ಏನತ್ತ? ಪರಮಾತ್ಮನ ಮಾಡ್ಯಾನತ್ರಿ ಎಲ್ಲ ಸೃಷ್ಟಿ. ಸೃಷ್ಟಿನ ಎಲ್ಲ ಪರಮಾತ್ಮ ಮಾಡ್ಯಾನು. ಅವ್ವ ಸರ್ಕಾರ ದೊಡ್ಡಕ್ಕಿದ್ದಳು ಅಂದ್ರೆ ಸಾಲ್ಯಾಗ ಅಪ್ಪನ ಹೆಸರು ಯಾಕೆ ಕಳಿಸ್ತೀರಿ? ಈ ಸಾಲಿ ಕಡೆ ಬಂದತ್ರಿ ಸುದ್ದಿ. ಇದೇನು ಯಾವ ಪುರಾಣದೊಳಗಿಂದ ಅಲ್ಲ, ಇದ ಜನರಲ್ ನಾಲೆಜ್. ಅದಕ್ಕೆ ನಡೀಲ್ರಿ, ಸಖಿ ಒಂದು ಹೇಳ್ಯಾನ ನೋಡ್ರಿ. ಏನತ್ತ? ಗಂಡನ ಸುಖ ಗರ್ತ್ಯಾರಿಗೆ ನಿವಳ, ಇಂಥವ್ರಿಗೆ ಒಟ್ಟ ತಿಳಿಯೋದಿಲ್ಲ. ಇಲ್ಲಿಲ್ಲ, ಹೋಂತಿಗೆ ಬಾಸಿಂಗ ಕಟ್ಟಿ ಲಗ್ನ ಆದಾಳ ಗಾಂಧಾರಿದ. ಸುಳ್ಳಲ್ಲ, ಸುಳ್ಳಲ್ಲ. ಗಾಂಧಾರಿಗೆ ಗಣಸರು ಸಿಗಲಿಲ್ಲನ, ಹೋಂತನ ಯಾಕೆ ಲಗ್ನ ಆದಳು ಅಂತ ಕೇಳತ್ತೇನ್ರಿ. ಕೇಳತ್ತಲ್ಲ ನಡಿ. ಬಾಡ್ಡಿ ಹಿಡದ ಪದ ಹಾಡು ನಿನಗ ಯಾವ ಕೊಟ್ಟಾನ ಉಪದೇಶ, ನಿನಗ ಯಾವ ಕೊಟ್ಟಾನ ಉಪದೇಶ. ಏ ಕೇಳಿದವ್ರ ನಿನ್ನ ಹಾಡಿ ದಾಸರಕ್ಕಿಂತ ದಾಳ ಹುಡುಗ ದಾಸರ ಹಾಡುದು ಅಲ್ಲಪ್ಪ ನಿನ್ನ ಕೆಲಸ, ಹಾಡುದ ಬಿಟ್ಟ ಹಮಾಲಿ ಮಾಡೋದು ಲೇಸ, ಹಾಡುದ ಬಿಟ್ಟ ಕೂಲಿ ಮಾಡೋದು ಲೇಸ. ಏ ಹಾಸಿಗೆ ಕಾಣಲದೆ ಅಡಿವ್ಯಾಗ ಕಾಣಲದೆ ಅಡಿವ್ಯಾಗ ಎಟ್ಟ ನಡೆಸಿದೆ ವ್ಯಾಸ. ಅಂದಿಗೆ ಹೇಳು ಕೆರಿಲೆ ಊರಾಗಿವ ಕ್ಯಾಂಗ ಆದಿತ್ತ ಸ್ವಾಗಸ, ಊರಾಗಿವ ಕ್ಯಾಂಗ ಆದಿತ್ತ ಸ್ವಾಗಸ. ವಾಸನೆ ಹುಡುಗೇನ ಬಲ್ಲದು ಮಲ್ಲಿ ಹೂವಿನ ವಾಸ, ಗಮಗಮ ಮಲ್ಲಿ ಹೂವಿನ ವಾಸ, ತಂಪಾದ ಮಲ್ಲಿ ಹೂವಿನ ವಾಸ.
ಕಲಿಗೆ ಬಂಗಾರ ಕಳಸ. ಏ ಕವಿಯ ಅಪ್ಪಣ್ಣ ಹಿಂಗ ಹೇಳತಾರ, ಅಡಿಯ ನುಡಿಯ ಪ್ರಾಸ ಮಾತಿಗೊಮ್ಮಿ ಅಡಿಯ ನುಡಿಯ ಪ್ರಾಸ. ಸುದ್ದಿ ಏನ ತಂದಾನಪ್ಪ ಅಂದ್ರೆ ಮೆಟ್ಟಿಗೆ ಹಸ್ತಾನದ್ಯಪ್ಪ ನಾನು. ಹೆಂಗ ಹೆಂಗ ಕಣದಾಳ ಗಾಂಡ ಮೆಟ್ಟಿಗೆ ಹಸ್ತಾನಂತ ಕೂತಾನ್ರಿ? ಈಗ ಮೆಟ್ಟಿ ಹೆಚ್ಚ ಬಿಡ್ತಾನಂತ. ಮೆಟ್ಟಿಗೆ ಹಚ್ಚೋದು ಹಚ್ಚುವಲ್ಲ ಕರಿ, ಯಾವ ಜಾಗನಾಗ ಹಚ್ಚಿ ಅದನ್ನ ಆಧಾರ ಕೊಟ್ಟು ಹೇಳ. ಹೌದಲ್ಲ, ಇದ ಜಾಗನಾಗ ಮೆಟ್ಟಿಗೆ ಹಚ್ಚಿನೇ ನಂಗ. ಮೆಟ್ಟಿಗೆ ಯಾವಾಗ ಹಚ್ತಾರು? ಗಂಡ ಹೆಂಡತಿ ಸಂಸಾರದೊಳಗ ಚಂದ ಇರ್ಬೇಕ, ಗಂಡ ಹೆಂಡತಿ ಗತ್ ಇರ್ಬೇಕು, ಸಂಸಾರದೊಳಗ ಜತ್ ಇರ್ಬೇಕ. ಅವ್ರ ತಾವ ಮೆಟ್ಟಿಗೆ ಹತ್ತಾರಿಪ್ಪ, ನೀ ಹಚ್ಚೋದ್ ಬೇಕಾಗಿಲ್ಲ. ಕರೆ ಇವ ಕಣದಾಳದವ ಏನ್ ಹೇಳತ್ತೇನೋ, ಏನ ನಿಮ್ಮ ಹೆಣ್ಣ ಹಾಡವ್ರನ್ನ ಮೆಟ್ಟಿಗೆ ಹಚ್ಚಿ ಬಿಟ್ಟಾನಿ, ಒಟ್ಟು ಹೆಣತಿನ ಮೆಟ್ಟಿಗೆ ಹೆಚ್ಚಿನ ಹೇಳತ್ತೇನ. ಯಾವ ಜಾಗನಾಗ ಹಚ್ಚದಿ? ಯಾವ ಜಾಗದಾಗ? ಅಲ್ಲೋ, ಈಗ ಗಂಡ ಇದ್ರ ಇರ್ಬೇಕ ಹೆಂಗ? ಹೆಂಗ ಮಾಡ್ಕೊಂಡ ಹೆಣತಿನ ಸಂರಕ್ಷಣೆ ಮಾಡ್ತಿರ್ಬೇಕು. ಜಗದಾಗ ಅವ ಕರ್ಯದ ಗಾಂಡಿಪ್ಪ, ಬರೇ ಒಂದ ಹುಚ್ಚ ಗಾಂಡ. ಮನಿ ಒಳಗ ಹೆಣತಿನ ಯಾವ್ರಿ ಮಗ ಕಣ್ಣು ಎತ್ತಿ ನೋಡ್ತಿದ್ದಂದ್ರ, ಯಾಕೋ ಮಗ ನನ್ನ ಹೆಣತಿನ ಕಣ್ಣು ಎತ್ತಿ ನೋಡ್ತೈತಿ ಅಂತ. ಯಾವ್ದ ಹುಚ್ಚ ಗಾಂಡ? ಹುಚ್ಚ ಗಾಂಡ ಅದ, ತಿಂಗಳದ ಒಮ್ಮೆ ಜೋರಿ ಹೊಡಿಲಿ ಅದ. ಯಾವಾಗ ಹೊಡಿವಲ್ದಕ್ಕ ಕರೆ ಅಂತ ಗಂಡ ಅಂತ ಗಂಡ ಕೇಳತೈತಿ ಕೇಳತೈತಿ. ಕರೆ ಈ ಗಂಡನ ತಗದ್ ಬೇರೆ, ಇದು ಶಾಣೆ ಗಂಡ. ಇದು ಮೆಟ್ಟಿಗೆ ಹಸ್ತನು ಅಂತ ಹೇಳಿದಿ, ಹೇಳ ಮಾಡ್ಕೊಂಡ ಹೆಣತಿನ ಯಾವಂದರೆ ಮಾತು ಕೇಳಿ, ಯಾವನ ಕೈಯಾಗರೆ ಕೊಟ್ಟು ಬರು ಗಂಡ ನೀ, ನನ್ ಹೆಂಗ ಮೆಟ್ಟಿಗೆ ಹಸ್ತಿ? ಯಾವಾಗ ಕೊಟ್ಟ ನೀವು? ಕೌರವರು ಪಾಂಡವರು ಪಗಡಿ ಆಟ ಆಡ್ತಿದ್ರು, ಆಡ್ತಿದ್ರೆ ಕೌರವ್ರು ಕೈಯಾಗ ಸೋಲಾತು ಪಾಂಡವರಿಗೆ. ಸೋತ್ರ ವಸ್ತ್ರ ವೈಢೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ಎಲ್ಲ ಸೋತ, ರಾಜ್ಯ ಮೊದಲು ಮಾಡಿ ಸೋತು ಕೂತ್ರು. ಅವಾಗ ದುರ್ಯೋಧನ ಒಂದು ಮಾತು ಹೇಳ್ತಾನ ಧರ್ಮರಾಜ್ಯಾಗ, ಏನತ್ತ ಎಲ್ಲಾ ಸೋತಾನಿ ಎಲ್ಲಾ ಸೋತಾನಿ ಅದು ತೆಳಗ ಚೆಂಡ ಹಾಕಿ ಕೂತದಿ, ಬಾಳ ಚಿಂತೆ ಮಾಡ್ತಿ, ಇನ್ನ ಒಂದು ಬೆಲೆ ಬಾಳು ಬದುಕೈತಿಯೋ ಧರ್ಮ ನಿನ್ನ ಮನ್ಯಾಗ ಹತ್ತ ಅದನ್ನ ತಂದ, ಅದನ್ನ ಜರ್ಕರ್ ತಂದ ನೀ ಹಚ್ಚಿ ಗೆದ್ದ ಅಂದ್ರ ನೀ ಎಷ್ಟು ಸೋತದಿಲ್ಲ ಹಿಂದೆ ಅಟ್ಟು ಎಲ್ಲ ನಿನಗ ವಾಪಸ್ ಕೊಡ್ತೀನಂದ. ಅವಾಗ ಏನೈತಿಯೋ ನನ್ನ ಮನ್ಯಾಗ ಐದ್ರೆ ಎಲ್ಲ ತಂದಿಟ್ಟನಿ, ಇಲ್ಲೇ ಎಲ್ಲಾ ಸೋತಾನಿ ಎಲ್ಲಾ ಸೋತಾನಿ ಮುಗ್ದೈತಿ, ಏನ ಕೇಳ್ತಿ ಕೇಳ ಅಂದಾಗ ಅವಾಗ ಅಂದಿವ ದುರ್ಯೋಧನ, ಏನತ್ತ ನಿನ್ನ ಹೆಣತದಾಳ ಯಾರ? ದ್ರೌಪದ. ತಂದ ಹಚ್ಚಕಿನ ದ್ರೌಪದ ತಂದ ಹಚ್ಚ ಪಗಡಿ ಆಟದಾಗ ಅಂದ. ಇವ್ ಹೇಳ್ತಾನ್ರಿ ಕಣದಾಳದವ ನಾ ನಿನ್ನ ಮೆಟ್ಟಿ ಹಸ್ತನಂತ ಹೇಳಿ, ಬರೇ ಒಂದ ದುರ್ಯೋಧನನ ಮಾತು ಕೇಳಿ ಬಂಗಾರ ಅಂತ ಮಾಡ್ಕೊಂಡ ಹೆಣತಿನ ಪಗಡಿ ಆಡದೊಳಗ ಇಟ್ಟು ಸೋತದ ಕರಿ ಐತಿಯೋ ಏನ ಸುಳ್ಳು ಐತಿಯೋ? ಮಹಾಭಾರತ ಲೇಖಿ ಐತಿದ ಬಾಯಿ ತುಂಡಿ ಅಲ್ಲ. ನೀ ಹೆಂಗ ನಿನ್ನ ಮೆಟ್ಟಿಗೆ ಹಚ್ತಿರ್ಬೇಕು, ನಾ ಮಾತ್ರ ನಿನ್ನ ಮೆಟ್ಟಿಗೆ ಹಚ್ಚೇನಿ ನೋಡ. ಯಾವಾಗ ಯಾವ ಸತ್ಯವಾನನ ಪ್ರಾಣ ಯಮಲೋಕಕ್ಕೆ ತಗೊಂಡು ಹೋಗಿದ್ದ ಯಮರಾಜ, ಯಮ ಓದಿದ್ದ ಯಮ ಯಮಲೋಕಕ್ಕೆ ತಗೊಂಡು ಹೋಗಿದ್ದ ಸತ್ಯವಾನನ ಪ್ರಾಣ ಕರೆಯಿಟ್ಲ ನನ್ನ ತಾಯಿ ಸಾವಿತ್ರಿ ಯಮಲೋಕಕ್ಕೆ ಹೋಗಿ ಯಮರಾಜನ ಸಂಗಾಟ ಹೋರಿಯಾಡಿ ತನ್ನ ಗಂಡನ ಪ್ರಾಣ ಮರಳಿ ತನ್ನ ಮೆಟ್ಟಿಗೆ ಹಚ್ಚಿ ಬಿಟ್ಟಾಳ, ಜಗದಾಗ ಸತ್ಯವಾನ ಸಾವಿತ್ರಿತ ಜಯ ಗಳಿಸ್ಯಾಳ. ನಿನ್ನ ಮಾತ್ರ ಇಲ್ಲಿ ಮೆಟ್ಟಿಗೆ ಹಚ್ಚೀನಿ. ಸತ್ತ ಗಂಡನ ತನ್ನ ಮೆಟ್ಟಿಗೆ ಹಚ್ಚಿ ಬಿಟ್ಟವ್ರು ನಾವ, ನೀ ಯಾವಾಗ ನನ್ನ ಮೆಟ್ಟಿಗೆ ಹಚ್ಚಿದಿ? ಇಲ್ಲಿಲ್ಲ, ಈಗ ಬೇರೆ ತಂದನ್ರಿ ಲೆಕ್ಕ. ಮತ್ತ ನಿಮ್ಮ ಗಾಂಧಾರಿಗೆ ಗಣಸರು ಸಿಗ್ಲಿಲ್ಲ, ನಾ ಹೋಂತನ ಯಾಕೆ ಸಿಕ್ತತ್ತ? ಹೋಂತ ಯಾಕೆ ಮದುವೆ ಆಗ್ಯಾಳತ್ತ? ಆಕಿ ಯಾಕೆ ಹೋಂತಿನ ಸಂಗಟ ಲಗ್ನ ಆಗೈತಿ ಅನ್ನೋದು ಅದ್ರ ತಳ ಗೊತ್ತಿದ್ದಂಗೆ ಕಾಣಂಗಿಲ್ಲ ನನಗೆ. ಇಲ್ಲ, ಯಾವ ಗಾಂಧಾರ ದೇಶದ ರಾಜ ಸುಬಾಲ, ಅವನ ಮಗಳ ಗಾಂಧಾರಿ. ಗಾಂಧಾರಿ ಸುಬಾಲನ ಹೊಟ್ಟಿಲೆ ಜನ್ಮ ತಾಳೆ ಯಾರ ಗಾಂಧಾರಿ? ಗಾಂಧಾರಿ ಹೊಟ್ಟಳು ಹುಟ್ಟಿದ ತಕ್ಷಣ ಏನ್ ಮಾಡ್ರ? ಈಗ ನೋಡ್ರಿ, ನಾವು ನೀವು ಒಂದ್ ತಗದ ಮಾಡ್ತೀವಿ. ಹೆಂಗ ಮನ್ಯಾಗ ಕೂಸು ಹುಟ್ಟಿತಂದ್ರ ಇದರ ಜನ್ಮ ಕುಂಡ್ಲಿ ಒಳಗ ಏನ್ರ ದೋಷ ಐತಿ ಅಂತ ಹೇಳಿ ಇದರ ಜಾತಕ ತಗಸಿ ನೋಡ್ಲಕ್ ಹೇಳ್ತೀವಿ. ಎಲ್ಲಿ ಪಂಡಿತರ ಕಡೆ? ಪಂಡಿತರ ಕಡೆ. ಅವನು ಒಂದ್ ತಗದ ಮಾಡಿದ. ಯಾರು ಈಕಿ ಗಾಂಧಾರಿ ಹುಟ್ಟಿಳಲ್ಲ ಸುಬಾಲ ಇದ್ದ ರಾಜ,
ನನ್ನ ಮಗಳ ಜಾತಕದೊಳಗ ಏನ್ರಿ ದೋಷ ಐತಿ ಅಂತ ಹೇಳಿ ತಿಳ್ಕೊಂಡೆ. ಆಕಿ ಜಾತಕ ತಗೊಂಡ ಹುಟ್ಟಿರುವಂತ ತಾರೀಕ ದಿವಸ ಟೈಮ ಎಲ್ಲಾ ತಗೊಂಡ ಪಂಡಿತರ ತೇಕ ಹೋದ. ಪಂಡಿತರ ಮುಂದೆ ಎಲ್ಲ ಇಟ್ಟ. ಪಂಡಿತಕ್ಕೆ ಜಾತಕ ನೋಡಿ ಒಂದು ಮಾತು ಹೇಳ್ದ. ಏನತ್ತ? ಏ ಸುಬಾಲ, ನಿನ್ನ ಮಗಳು ಹುಟ್ಟ್ಯಾಳು, ಎಲ್ಲಾ ಚಲೋ ಐತಿ. ಖರೆ ಎಲ್ಲಾ ಚಲೋ ಐತಿ. ಹುಟ್ಟಿದ ಒಡಕೆ ಆಗಿಸ್ತಕ್ಕ ಎಲ್ಲಾ ಚಲೋ ಐತಿ. ಖರೆ ಈಕಿ ಲಗ್ನ ಟೈಮ್ದೊಳಗೆ ಈಕಿ ಜರಾನ ಲಗ್ನ ದೋಷ ಐತಿ ಅಂದವ. ಲಗ್ನ ದೋಷ ಐತಿ? ಏನೈತಿಪ್ಪ? ಏನೈತಿ? ಹೆಂಗೈತಿ ಅಂದ್ರೆ ಲಗ್ನ ದೋಷ, ಮೊದಲಿನ ಗಂಡ ಏನಕ್ಕಿನ ಮದುವೆ ಮಾಡಿ ಕೊಡ್ತೀಯಲ್ಲ, ಮೊದಲಿನ ಗಂಡ ಸಾಯ್ತಾನೋ ಎರಡನೇದಾವ್ ಬದುಕುತ್ತಾನ. ಅಂದ್ರೆ ಮೊದಲಿನ ಸಾಯ್ತಾನ, ಎರಡನೇದಾವ್ ಬದುಕುತ್ತಾನ. ಅವಾಗ ಹೆಂಗಿಕ್ಕಿ ಜನ್ಮ ಕುಂಡ್ಲಿ ಹೇಳಕ್ ಹತ್ತೈತಿ ಅಂದ್ರೆ ಅವ್ರು. ಅವಾಗ ಪಂಡಿತನು ಮತ್ತು ಸುಬಾಲನ ಕೂತು ವಿಚಾರ ಮಾಡ್ತಾರ. ಹೆಂಗ ಮೊದಲಿನ ಗಂಡ ಸಾಯ್ತಾನೋ ಎರಡನೇದಾವ್ ಬದುಕ್ತಾನ ಅಂತ ಹೇಳಿ ಹಿಂಗ ಬಂದೈತಿ ಅಂದ್ರೆ ಜಾತಕದೊಳಗ ಮಾನವ್ರನ್ನ ಹೋದ ಲಗ್ನ ಮಾಡಿ ಕೊಟ್ಟು ಬಲಿ ಕೊಡುದು ಬೇಡ, ಮನುಷ್ಯರನ್ನ ಕೊಲ್ಲೋದು ಬೇಡ, ಮನುಷ್ಯರನ್ನ ಕೊಲ್ಲೋದು ಬೇಡ, ಹತ್ಯೆ ಮಾಡೋದು ಬೇಡ, ಪ್ರಾಣಿ ಪಕ್ಷಿ ಒಳಗ್ ಹೋಗ್ತತಿ ಹೋಂತಂದನು ಒಂದ ಗಂಡ ಮೊದಲ ಹೋಂತ ತಗೊಂಡ ಲಗ್ನ ಮಾಡುನು. ಹೋಂತಿಗೆ ಲಗ್ನ ಮಾಡಿ ಕೊಟ್ಟಿವ ಅಂದ್ರ ಹೋಂತ ಸಾಯ್ತೈತಿ. ಸಾಯ್ತೈತಿ. ಆಮ್ಯಾಗ ದತ್ತ ರಾಷ್ಟ್ರ ಕೊಟ್ಟ ಲಗ್ನ ಮಾಡುನು ಅಂತ ವಿಚಾರ ತೆಗೆದ್ರ ಎಲ್ಲಾರು ಕೂಡಿ. ಹೋಂತಿನ ಸಂಗಟ ಲಗ್ನ ಮಾಡು, ಹೋಂತ ಸತ್ತ ಬಳಕ ಹೋಂತ ಸಾಯ್ತ. ಹಿಂದಾಗಡೆ ದತ್ತರಾಷ್ಟ್ರ ಕೊಟ್ಟ ಲಗ್ನ ಮಾಡ್ರ ಅದ ತಪ್ಪು ಮಾಡ್ಯಾರ. ಇಕ ಹೋಂತಿನ ಕೂಡ ಮಾಡಬಾರ್ದಾಗಿತ್ತ. ಇಕ ಈ ಕಣದಾಳದವನು ಕೂಡ ಮಾಡ್ಬೇಕಾಗಿತ್ತ. ಇವನು ನಿಗರ ಬಡದು ಕಳಿಸ್ಬೇಕತ್ತಿದ್ದಿ. ಇವನ ಹೋಗ್ತಿದ್ದ ಹಾಳಾಗಿ ಹೇಳಿದಿಲ್ಲ. ಯಾಕಂದ್ರ ಇದ ಒಂದ ಮಾತಿನ ಸಂಬಂಧ ಹೋಂತಿನ ಸಂಗಟ ಲಗ್ನ ಆಗ್ಬೇಕಾಗ್ಯದ. ನಿನ್ನ ಪ್ರಶ್ನೆಗೆ ನಾನು ಉತ್ತರ ಬಿಡುಗಡೆ ಮಹಾಭಾರತ ಲೇಖಿ ಕೊಲ್ಲ ಯಾವ ಹೌದು ಮತ್ತೆ